ಇಲ್ಲ, ನಾನು ಆಗ ಹೆಂಗಸೂರ್ದಾಗ ಹೇಳ್ದು, ಗಂಡಸೂರು ಹೊಡೆದಾಡಿದ್ರೆ ಗಂಡಸರಿಗೆ ಕಳಿಸ್ಬೋದು, ಹೆಂಗಸೂರು ಹೊಡೆದಾಡಿದ್ರೆ ಹೆಂಗಸರು ಕಳಿಸ್ಬೋದು, ಈ ಮಂಗಳ ಮುಖ್ಯವ್ರು ಹೊಡೆದಾಡಿದ್ರೆ ಕಳಿಸೋದು ಯಾರಿಲ್ಲ. ಬಿ ಜೆ ಪಿ ಅವರೇ ಏನೋ ಬಸ್ಯಾ ಅಂತ ಏನು ಮಾಡ್ತೀರಿ? ಎಷ್ಟು ಸಲ ಇವ್ರಿಗೆ ಬೈಯೋದು, ಏನಾದ್ರು ಮಾನ ಮರ್ಯಾದೆ ಇದೆಯಾ? ಅರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಚೇರ್ಮನ್ ನಿಮಗೆ ಹೇಳ್ತಾನೆ ಇಂಥ ಮಂತ್ರಿ ದುಡ್ಡು ಕೇಳ್ಯಾನಂತ, ನೀವು ಕೇಳ್ಕೊಂಡು ಸುಮ್ಮನಿದ್ದೀರಿ ಅಂತಂತ ಹೇಳಿದ್ರೆ ವೇರ್ ಇಸ್ ದಿ ಗೌರ್ಮೆಂಟ್? ಆ್ಯಂಡ್ ಒನ್ BJP ಪರ್ಸನ್ ಡೈಸ್, ಸೊಸೈಡ್ ಮಾಡ್ಕೋತಾನೆ. ಸಿದ್ದರಾಮಯ್ಯನವ್ರು ಕೇಳ್ತಾರೆ, ಏನು ಕೇಳಿದ್ರು? ನನ್ನ ಸಿಗಿಡ್ದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡಿ ಕೇಳೋದ? ಯಾಕೆ ಧರಣಿ ಮಾಡಲಿಲ್ಲ? ಇವ್ರನ್ನ ತಂದವ್ರು ಯಾರು? ನಮ್ಮನ್ನು ನೀವು ಭೇಟಿ ಬಂತಿರಲ್ಲ, ದೇವೇಗೌಡರನ್ನು ಇಳಿಸ್ದವ್ರು ಯಾರು? ಸೀತಾರಾಮ್ ಕೇಸರಿ ಅಲ್ವಾ? ಸೆಂಟ್ರಲಲ್ಲಿ BJP ಬರೋಕ್ಕೆ ಅವ್ರು ಕಾರಣ ಅಲ್ವಾ? ಇಲ್ಲಿ ಈ 12 ಜನ ಹೋದವ್ರು MLA ಯಾರು ಕಾರಣ ಯಾರು? ಆಮೇಲೆ ಬೈ ಎಲೆಕ್ಷನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿತ್ತು? ಸೊ ಇದನ್ನು ಕಾಂಗ್ರೆಸ್ ಈಸ್ ಇಂಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ BJP ಟು ಕಮ್ ಟು ಪವರ್. ಯಡಿಯೂರಪ್ಪನಿಗೆ ಪಾಪ ಅವರೆಲ್ಲ ಮೇಕಪ್ ಮಾಡಿ ತಂದಿದ್ರು, ಇವರು ಸೆಂಟ್ರಲ್ನವರು ಬೊಮ್ಮಾಯಿ ಕೊಟ್ಟರು. ಈಗ ಬೊಮ್ಮಾಯಿಗೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಈ ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅಂತಲೇ ಕರ್ನಾಟಕ ಜನ ಇವತ್ತು ಪ್ರಾದೇಶಿಕ ಪಕ್ಷ, ನಮ್ಮ ನಾಡು ನಮ್ಮ ದೈವ, ನಮ್ಮ ನೀರು ನಮ್ಮ ನೆಲ, ನಾವು ಗೌರವತ್ವ. ಇವತ್ತಿಲ್ಲಿ ನಮ್ಮ ಜನತಾದಳ ಸರ್ಕಾರ ಇದ್ದು 18-20 ಜನ MPSಗಳು ಇರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಿತ್ತ? ಕರ್ನಾಟಕಕ್ಕೆ ಬರ್ತಿರ್ಲಿಲ್ಲ. ಸೊ ಆದ್ದರಿಂದ ಇವತ್ತು ಜನಕ್ಕೆ ನಾವು ಮಂದಟ್ಟೆ ಮಾಡಿಕೊಟ್ಟಿದ್ದೀವಿ, ಎಸ್ ವಿ ವಿಲ್ ಫೈಟ್, ವಿ ವಿಲ್ ಫಾರ್ಮ್ ದಿ ಗವರ್ಮೆಂಟ್. ರಾಜ್ಯದಲ್ಲಿ ನಡೀತಕ್ಕಂಥ